ತಲಕಾಡು ಎಂಬುದು ಮುಖ್ಯ ಆಗಿರುವುದು ಪಂಚಲಿಂಗೇಶ್ವರ ಅಂದ್ರೆ ಪಂಚಲಿಂಗ ದರ್ಶನ. ಪಂಚಲಿಂಗೇಶ್ವರ ಅಂದ್ರೆ ಯಾರು ಕೂಡ ಸ್ಥಾಪನೆ ಮಾಡಿರುವಂತದ್ದಲ್ಲ, ಇದು ಐದು ಕೂಡ ಉದ್ಭವ ಆಗಿರುವಂತ ಲಿಂಗಗಳಿಗೂ ಸರಿನಾ. ಮೊದಲನೇದು ವೈದ್ಯನಾಥೇಶ್ವರ, ಎರಡನೇದು ಮರಳಮೇಲಿದೆ ಪಾತಾಳೇಶ್ವರ, ಮೂರನೇದು ಮರಳೇಶ್ವರ, ನಾಲ್ಕನೇದು ಇಲ್ಲಿಂದ 4 ಕಿಲೋಮೀಟರ್ ಅಂತರ ಮುಡುಕುತ್ತಾರೆ ಮಲ್ಲಿಕಾರ್ಜುನ, ಐದನೇದು ವಿಜಾಪುರದ ಅರಕೇಶ್ವರ ಅಂತೇಳಿ ವೈದಿಕೆ ಕೂಡ ನಾವು ಪಂಚಲಿಂಗ ದರ್ಶನ ಅಂತ ಹೇಳೋದು. ಐದು ಕೂಡ ಯಾವುದು ಕೂಡ ಪ್ರತಿಷ್ಠಾಪನೆ ಮಾಡಿರುವಂತದ್ದಲ್ಲ, ಇವೆಲ್ಲ ಉದ್ಭವ ಲಿಂಗ. ತಲಕಾಡಿನಲ್ಲಿ ಇರುವುದು ಮೂರು ಮಾತ್ರ, ಇನ್ನೆರಡು ಒಂದು 4 ಕಿಲೋಮೀಟರ್ ನಂತರ ಮತ್ತೆ 10 ಕಿಲೋಮೀಟರ್ ನಂತರ ಇರುವಂತದ್ದು. ಈ ವೈದ್ಯ ಸೇರಿ ಹೇಳಿದ್ರೆ ಪಂಚಲಿಂಗೇಶ್ವರ ಅಂತ ಹೇಳಿದ್ರು. ಇದೇ ಮೊದಲನೇದು ವೈದ್ಯನಾಥೇಶ್ವರ. ವೈದ್ಯನಾಥೇಶ್ವರ ಅಂದ್ರೆ ಭವರೋಗ ವೈದ್ಯನಾಥ, ಭವರೋಗ ಅಂದ್ರೆ ಡಾಕ್ಟರ್, ನಮಗೆ ಆರೋಗ್ಯವನ್ನು ಕೊಡುವಂತ ಕೇಳ್ಕೊಳ್ಳುವಂತ ದೇವಸ್ಥಾನ ಇದು. ಮೊದಲು ಕಟ್ಟಿದ್ದಂಥದ್ದು ಇವರು ಗಂಗರು, ಗಂಗರನ್ನ ಚೋಳರು ಹೇಳ್ತಾರೆ, ಚೋಳರನ್ನ ಹೊಯ್ಸಳ ವಿಷ್ಣುವರ್ಧನ ಹೇಳ್ತಾರೆ. ಆಮೇಲೆ ವಿಜಯನಗರರು ಬರೋದು, ಐದನೇ ಪ್ರಾಂತ್ಯಕ್ಕೆ ಮೈಸೂರು ಮಹಾರಾಜರು 1606 ನಂತರ ಮೈಸೂರು ಮಹಾರಾಜರು ಬರುವಂತದ್ದು. ನೀವು ಶಿವನ ದೇವಸ್ಥಾನಕ್ಕೆ ಎಲ್ಲೇ ಹೋದ್ರೆ ನೋಡುವಂಥದ್ದು ಮೊದಲು ನಂದಿ, ಸರಿನಾ. ಇದು ನಂದಿ ಮತ್ತೆ ಮಹಾಕಾಳ ಅಂತೇಳಿ ಇದನ್ನ ನೋಡಿ, ನಂದಿ ಮತ್ತೆ ಮಹಾಕಾಳ. ನಂದಿ ಅಂದ್ರೆ ಶಿವನ ಗಣ, ಮಹಾಕಾಳ ಅಂದ್ರೆ ಕೋರೆ ಅಲ್ಲಿದೆ, ಕಾಣ್ತಾ ಇದ್ಯಾ ಕೋರೆ ಎಲ್ಲೋ, ಇದು ರಾಕ್ಷಸ ಗಣ. ಇದಿಷ್ಟನ್ನ ಅಲ್ಲಿಂದ ನೋಡಿ ನೀವು, ಕಣ್ಣು ಮೂಗು ಬಾಯಿ ಇದಿಷ್ಟು ನಿಮ್ಗೆ ಹಸು ಆಕೃತಿನೇ ಕಾಣುವುದು, ಕಾಣ್ತಾ ಇದ್ಯಾ ಕಣ್ಣು ಮೂಗು ಮತ್ತೆ ಬಾಯಿ ನಂದಿ ಆಕೃತಿಯಲ್ಲಿ ಇರುವಂತದ್ದು. ಇದು ಇದನ್ನ ನೋಡಿ, ಕಾಲರ್ಕ ಹಾಕೊಂಡ್ಬಿಡಿ, ಇಲ್ಲ ಸು ಹಾಕೊಂಡ್ಬಿಡಿ, ಐದು ಕೇಬಲ್ ಇದೆ ರೀ. ಡಮರಗ ಇದು ಹಾವನ್ ಬಡಿಯುವಂತದ್ದು, ಮತ್ತೆ ಅದ್ರಲ್ಲಿ ಡಮರಗನ ರುಚಿ ಬೆಳಿತಾರುವಂತದ್ದು. ಇದರ ಹೆಸರು ವಿಜಯ ದರಪತಿ ಗಣಪತಿ ಅಂತ. ಇಲ್ಲೇ ಎಲ್ಲ ಕೈ ಮುಕ್ಕೊಳ್ಳಿ. ಒಂದು ಕಡೆಯಿಂದ ನೋಡಿ, ಇದು ಇಲಿ ವಾಹನ ರ್ಯಾಟ್, ಇಲಿ ವಾಹನದ ಮೇಲೆ ಹೋಗ್ತಾ ಇರುವಂತದ್ದು. ಇನ್ನೊಂದು ಕಡೆಯಿಂದ ನೋಡಿದ್ರೆ ಕುದುರೆಯಲ್ಲಿ ಹೋಗ್ತಾ ಇರುವಂತದ್ದು, ಕೇಳ್ತಾ ಇದ್ಯಾ. ಒಂದು ಇಲಿ ಮೇಲೆ, ಇನ್ನೊಂದು ಕುದುರೆ ಮೇಲೆ ಹೋಗ್ತಾ ಇರುವಂತದ್ದು. ಇದರ ಹೆಸರು ವಿಜಯ ದರ್ಬಾರ್ ಗಣಪತಿ ಅಂತೇಳಿ. ಹಾಗೆ ಹಿಂಗೇಳ್ಬೇಕು ಕೀರ್ತನ.